ಹೊಸ ವರ್ಷಕ್ಕೆ ಬಟ್ಟೆ ಖರೀದಿಗೆ ತೆರಳಿದ್ದ ಅಪ್ಪ ಮಗಳ ಸ್ಕೂಟರ್ಗೆ ಬಸ್ ಡಿಕ್ಕಿಯಾಗಿ ಮಗಳು ಸ್ಥಳದಲ್ಲೇ ಮೃತಪಟ್ಟ ದಾರುಣ ಘಟನೆ ಕಾರವಾರದ ಬಿಳಗಾದಲ್ಲಿ ನಡೆದಿದೆ। ಬಿಳಗಾದ 41 ವರ್ಷದ ಜಾರ್ಜ್ ಫರ್ನಾಂಡಿಸ್ ಎನ್ನುವವರು ತನ್ನ 13 ವರ್ಷದ ಮಗಳು ಲವಿತಾ ಫರ್ನಾಂಡಿಸ್ಳನ್ನ ಹೊಸ ವರ್ಷಕ್ಕೆ ಬಟ್ಟೆ ಕೊಡಿಸಲೆಂದು ಕಾರವಾರಕ್ಕೆ ಸ್ಕೂಟರ್ನಲ್ಲಿ ಬೆಳಗ್ಗೆ ಕರೆದೊಯ್ಯುತ್ತಿದ್ದರು। ಈ ವೇಳೆ ಬೆಂಗಳೂರಿನಿಂದ ಕಾರವಾರಕ್ಕೆ ಬರುತ್ತಿದ್ದ ಸೀಬರ್ಡ್ ಬಸ್ ಬಿಳಗಾ ಹೆದ್ದಾರಿಯಲ್ಲಿ ಸ್ಕೂಟರ್ಗೆ ಡಿಕ್ಕಿಯಾಗಿದ್ದು ಅಪಘಾತದಲ್ಲಿ ಬಾಲಕಿ ಲವಿತಾಗೆ ತಲೆಗೆ ಬಾರಿ ಹೊಡೆತ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ। ತಂದೆ ಜಾರ್ಜ್ ಫರ್ನಾಂಡಿಸ್ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ। ಅಪಘಾತಕ್ಕೆ ಕಾರಣವಾದ ಸೀಬರ್ಡ್ ಬಸ್ ಅನ್ನು ಸ್ಥಳೀಯರು ಅಡ್ಡ ಹಾಕಿ ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ। ಇನ್ನು ಅಪಘಾತಕ್ಕೆ ಅವೈಜ್ಞಾನಿಕ ಹೆದ್ದಾರಿ ಕಾಮಗಾರಿಯೇ ಕಾರಣ ಎಂದು ಆರೋಪಿಸಿರುವ ನಾಗರಿಕ ಹಿತರಕ್ಷಣಾ ಸಮಿತಿ ಗುತ್ತಿಗೆ ಸಂಸ್ಥೆ ಐಆರ್ಬಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ। ಸೋ ಇದು ದುಃಖಕರವಾದ ವಿಷಯ। ಇದರ ಬಗ್ಗೆ ಇವತ್ತು ಬೆಳಗ್ಗೆ ಎಸ್ಪಿ ಸಾಹೇಬರು ಇಲ್ಲಿ ಬಂದಿದ್ದರು, ಡಿವೈಸ್ ಅವರು ಬಂದಿದ್ದರು। ನಾವೆಲ್ಲ ಸುಮಾರು ಮಂದಿ ಸಾರ್ವಜನಿಕರು ಗಾಡಿ ಬಿಟ್ಕೊಡ್ಲಿಲ್ಲ, ಯಾಕಂತ ಹೇಳಿದ್ರೆ ಓನರು ಇಲ್ಲಿ ಬರಬೇಕು ಮತ್ತು ಅವರಿಗೆ ಸೂಕ್ತವಾದಂತ ಅವರ ತಂದೆಯವರಿಗೆ ಚಿಕಿತ್ಸೆ ಕೊಡಬೇಕು ಹಾಗೂ ಪರಿಹಾರವನ್ನು ಕೊಡಬೇಕು ಅವರು ಅಂತ ಹೇಳ್ಕೊಂಡು ಪ್ರೊಟೆಸ್ಟ್ ಮಾಡಿದರು। ಸೊ ಇಲ್ಲಿ ಡ್ರೈವರ್ ಓನರು ಯಾರು ಬರಲಿಲ್ಲ, ಎಸ್ ಪಿ ಸಾಹೇಬರು ನಾವು ಆಫೀಸಲ್ಲಿ ಕರ್ಕೊಂಡು ಬರ್ಕೊಂಡು ಅವ್ರಿಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ। ಸೊ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಇವರು ಆಕ್ಸಿಡೆಂಟ್ ಆದ ನಂತರ ಇಲ್ಲಿ ಪಂಚನಾಮೆ ಮಾಡಬೇಕಾಗಿತ್ತು ಸ್ಪಾಟಲ್ಲಿ। ಇವರು ಡೆಡ್ ಬಾಡಿಯನ್ನು ತಗೊಂಡು ಹೋಗಿದ್ದಾರೆ, ಬೈಕನ್ನು ಸಹ ಆಕ್ಸಿಡೆಂಟ್ ಆಗಿದ್ದು ಬೈಕನ್ನು ಸಹ ತಕೊಂಡು ಹೋಗಿದ್ದಾರೆ। ತದನಂತರ ಇಲ್ಲಿ ಬೈಕ್ ಇಟ್ಕೊಂಡು ತಂದು ಕಾರ್ವಾರ್ ತಗೊಂಡೋಗಿ ಪುನಃ ತಂದ್ಕೊಂಡು ಇಲ್ಲಿ ಪಂಚನಾಮೆ ಮಾಡಿದ್ದಾರೆ। ಇದು ಲೀಗಲಿ ಪ್ರೊಸೆಸ್ ಇಲ್ಲ, ಆಸ್ ಪರ್ ಪ್ರೊಸೆಸ್ ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಆಗಿದ್ದ ಸ್ಥಳದಲ್ಲಿಯೇ ಪಂಚನಾಮೆ ಮಾಡಬೇಕು, ಡೆಡ್ ಬಾಡಿ ಇದ್ದಂಥ ಎಲ್ಲ ಮಾರ್ಕನ್ನು ಮಾಡಬೇಕು ಮತ್ತು ಯಾವ ರೀತಿ ಗಂಭೀರವಾದಂಥ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಕೊಂಡು ಇದ್ರ ಬಗ್ಗೆ ತನಿಖೆ ಮಾಡಿಸ್ಬೇಕು। ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಕರ್ತವ್ಯ। ಕೆನರಾ ಪ್ಲಸ್ ನ್ಯೂಸ್ ಕಾರವಾರ।